ಹೇಳ್ತಾ ಇದ್ದಾರೆ. ಮೊನ್ನೆ ದಿನ ಹೇಳ್ತಾರೆ, ಮೊನ್ನೆ ದಿನ ಹೇಳ್ತಾರೆ, ಜೆಡಿಎಸ್ ಪಕ್ಷ ಇವರ ಕುಟುಂಬದ ಏಳಿಗೆಗೋಸ್ಕರ ಇವತ್ತು ಈ ಒಂದು ಪಕ್ಷ ಉಳಿದಿರುವಂತದ್ದು. ಪ್ರಾದೇಶಿಕ ಪಕ್ಷಗಳು ಉಳಿಯಬಾರದು, ರಾಷ್ಟ್ರೀಯ ಪಕ್ಷಗಳು ಮಾತ್ರ ಉಳಿಬೇಕು ಅನ್ನೋ ಒಂದು ವಿಚಾರನ ಏನು ವ್ಯಕ್ತಪಡಿಸ್ತಾರೆ. ಸುಧಾಕರ್ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ, ನಿಮ್ಮನ್ನ 5 ವರ್ಷಗಳ ಕಾಲ ಚಿನ್ನದಂತ ಕ್ಷೇತ್ರ ಇದು, ಚಿನ್ನದಂತ ಜನತೆ ನೀವು, ನಿಮಗೆ ಮೋಸ ಮಾಡಿ, ನಿಮಗೆ ದ್ರೋಹ ಮಾಡಿ 5 ವರ್ಷಗಳ ಕಾಲ ನಿಮ್ಮನ್ನ ಶಾಸಕರಾಗಿ ನಿಮಗಳಿಗೋಸ್ಕರ ದುಡಿಮೆ ಮಾಡಲಿ ಅಂತ ನೀವೇನು ಆಶೀರ್ವಾದ ಮಾಡಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದೀರಿ. ವಿಧಾನಸಭಾ ಮೆಟ್ಲತ್ತಲಿಕ್ಕೆ ನೀವೇನ್ ಕಾರಣಕರ್ತ ಆಗಿದ್ದೀರಿ ಇವತ್ತು ಸುಧಾಕರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು. ಇವತ್ತು ಕುಮಾರಣ್ಣ ಅವರು ಸರ್ಕಾರ ಬೀಳ್ತಾ ಇದ್ದಂತ ಒಂದು ಸಂದರ್ಭದಲ್ಲಿ, ಕುಮಾರಣ್ಣ ಅವರು ಕಾಲ ಭೈರೇಶ್ವರನ ಒಂದು ದೇವಸ್ಥಾನ ಏನಿತ್ತು ಆ ಒಂದು ದೇವಸ್ಥಾನದ ಒಂದು ಉದ್ಘಾಟನೆಯ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು. ಅಮೆರಿಕದಲ್ಲಿದ್ರು, ನ್ಯೂ ಜೆರ್ಸಿ ಅನ್ನೋ ಒಂದು ಜಾಗ. ಅವತ್ತು ಕುಮಾರಣ್ಣ ಅವ್ರು, ನಿಜಕ್ಕೂ ನಾನೊಂದು ಮಾತು ಹೇಳ್ತೀನಿ, ಕುಮಾರಣ್ಣ ಅವ್ರೇನಾದ್ರು ಅಧಿಕಾರಕ್ಕೆ ಒಂಥರ ಇಳ್ಕಂಡಿ ಕೂಡ ಅಂತ ಮನುಷ್ಯ ಆಗಿದ್ದಿದ್ರೆ ಎದ್ರಕಂಡು ಅವತ್ತೇ ಓಡ್ ಬಂದಿರೋ ರಾಜ್ಯದ ಮುಖ್ಯಮಂತ್ರಿ. ಅವತ್ತು ಅವ್ರಿಗೆ ಪ್ರತಿ ಒಂದು ವಿಚಾರ ಗೊತ್ತಿತ್ತು, ಇಂಟೆಲಿಜೆನ್ಸ್ ಅವ್ರ ಕೈನಲ್ಲಿ ಇತ್ತು. ಮಾಡ್ಲಿ, ಅದೇನ್ ಮಾಡ್ತಾರೆ ಮಾಡ್ಲಿ, ಜನ ನನ್ನ ಪರವಾಗಿದ್ದಾರೆ ನೋಡೋಣ ಅನ್ನೋ ಒಂದು ವಿಚಾರನ ಕುಮಾರಣ್ಣ, ನಾನು ದೂರವಾಣಿ ಮುಖಾಂತರ ಕುಮಾರಣ್ಣನಿಗೆ ಫೋನ್ ಮಾಡಿ ಈ ರೀತಿ ನಡೀತಾ ಇದೆ, ದಯವಿಟ್ಟು ತಾವು ಇಲ್ಲಿ ಬರಬೇಕು ಅನ್ನೋ ಒಂದು ವಿಚಾರವಾಗಿ ನಾನೇನು ಕುಮಾರಣ್ಣನಿಗೆ ಮನವಿ ಸಲ್ಲಿಸ್ತೀನಿ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತು ಕುಮಾರಣ್ಣ ಅವರು ಕೇವಲ 38 ಸ್ಥಾನಗಳು ಪಡೆದು ಜೆಡಿಎಸ್ ಪಕ್ಷ. ಮತ್ತೊಮ್ಮೆ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ 2ನೇ ಬಾರಿ. ಕುಮಾರಣ್ಣ ಅವರು ಯಾರ ಮನೆ ಬಾಗಿಲು ಕೂಡ್ಕೊಂಡು ಹೋಗಿದ್ದಂತದ್ದಲ್ಲ, 38 ಸೀಟ್ಗಳ ಅವತ್ತೇನು ಬಂತು, ಕಾಂಗ್ರೆಸ್ನ ಕೇಂದ್ರದ ಕೆಲವೊಂದಷ್ಟು ನಾಯಕರುಗಳು ಹಾಗೂ ಇಲ್ಲಿನ ಕೆಲವೊಂದಷ್ಟು ನಾಯಕರುಗಳು ಸೇರಿ ಇವತ್ತು ಅವತ್ತು ತಗೊಂಡಂತ ಒಂದು ತೀರ್ಮಾನ, ಒಂದು ಸ್ಥಿರವಾದಂತ ರೈತರ ಪರವಾದಂತ ಬಡವರ ಪರವಾದಂತ ಒಂದು ಸರ್ಕಾರ. ಕುಮಾರಣ್ಣ ಅವರೇ ನೀವು ಕೊಡಿ, ನಾವು ನಿಮ್ ಪರವಾಗಿ ನಿಲ್ತೀವಿ, 5 ವರ್ಷಗಳ ಕಾಲ ಈ ಮುಖ್ಯಮಂತ್ರಿ ಸ್ಥಾನ ದಯವಿಟ್ಟು ಅತ್ಯಂತ ಜವಾಬ್ದಾರಿಯುತವಾದಂತ ಸ್ಥಾನ ಇದು, ನೀವು ನಿರ್ವಹಿಸ್ತೀರ ಅನ್ನೋ ಒಂದು ನಂಬಿಕೆಯಿಂದ ನಾವಿವತ್ತು ನಿಮ್ ಜೊತೆ ಕೈ ಜೋಡಿಸ್ಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ಕಾಂಗ್ರೆಸ್ ಅವರು ಕುಮಾರಣ್ಣನ ಮನೆ ಬಾಗಿಲಿಗೆ ಬಂದಂತವರು. ಅದು ಸುಧಾಕರ್ ಅವರಿಗೆ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ನೀವೇನಾದ್ರೂ ಈ ತಾಲೂಕಿನ ಜನತೆ ಬಗ್ಗೆ, ನೀವೇನಾದ್ರೂ ತಾಲೂಕಿನ ಜನತೆ ಬಗ್ಗೆ, ನನ್ನನ್ನ 5 ವರ್ಷಗಳ ಕಾಲ ಇವತ್ತು ಶಾಸಕರಾಗಿ ಮಾಡಿದ್ದಾರೆ, ಇವರುಗಳಿಗೋಸ್ಕರ ಇವತ್ತು ನಾನು ಮುಖ್ಯಮಂತ್ರಿ ಆದಂತ ಕುಮಾರಣ್ಣನ ಪರ ಕುಮಾರಣ್ಣನ ಹತ್ರ ಹೋಗಿ ಏನಾದ್ರೂ ನಮ್ಮ ತಾಲೂಕಿಗೆ ಅಭಿವೃದ್ಧಿ ಮಾಡುವಂತ ಒಂದು ವಿಚಾರದಲ್ಲಿ ಏನಾದ್ರೂ ಅವ್ರು ಮಾತಾಡಿದ್ರ, ಅಥವಾ ವೈಯಕ್ತಿಕ ಕಾರಣಗಳಿಗೋಸ್ಕರ ಅವರು ಕುಮಾರಣ್ಣನ ದಿನನಿತ್ಯ ಬ್ಲಾಕ್ ಮೇಲ್ ಮಾಡ್ಕೊಂಡು ಹೊರಟ್ರ ಅನ್ನೋ ಒಂದು ವಿಚಾರನ ಇವತ್ತು ಅವ್ರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಂದರ್ಭದಲ್ಲಿ ನನ್ನ ಚಿಕ್ಕಬಳ್ಳಾಪುರದ ನನ್ನ ತಂದೆ ತಾಯಿದ್ರು ನನ್ನ ಕೃಷಿ ಬಂಧುಗಳು, ಇಲ್ಲಿ ನಿಮ್ಮ DCC ಬ್ಯಾಂಕ್ ಗಳು ಸರಿಯಾಗಿ ಕೆಲಸ ಮಾಡದೆ ನಿಮಗೆ ಸಾಲಗಳು ದೊರಕಲಿಲ್ಲ, ಇಲ್ಲಿ ಒಂದು 5,000 ಕುಟುಂಬಗಳಿಗೆ ಇವತ್ತು ಸಾಲ ಮನ್ನಾ ಯೋಜನೆಯ ಹಣ ಬಂದಿರತಕ್ಕಂಥದ್ದು, ಯಾರಾದ್ರೂ ಸಾಲ ಮಾಡಿ ದುಡ್ಡು ಬರದೆ ಇರ್ತಕ್ಕಂಥದ್ದಿದ್ರೆ ಈಗಲು ನನಗೆ ನಿಮ್ಮ ಆಧಾರ್ ಕಾರ್ಡ್ ಕೊಡಿ, 2 ಸೆಕೆಂಡ್ ಅಲ್ಲಿ ನಿಮ್ಮ ದುಡ್ಡು ಯಾತಕ್ಕೆ ಬಂದಿಲ್ಲ, ಏನ್ ಸಮಸ್ಯೆ ಇದೆ ಈ ಕ್ಷಣದಲ್ಲಿ ಹೇಳ್ತಕ್ಕಂಥ. ನಿನ್ನೆ ದಿನ ಅಲ್ಲಿ ಹಳ್ಳಿಗಳಲ್ಲಿ ಆಶ್ಚರ್ಯ, ಅವ್ರು ಕೊಟ್ಟಾಗ ನೀನು ಇಂಥ ಕಡೆ 75,000 ಸಾಲ ತಗೊಂಡಿದೀಯಲ್ವಪ್ಪ, ಇನ್ನೊಂದು ಬ್ಯಾಂಕಲ್ಲಿ ಇಷ್ಟು ಸಾಲ ತಗೊಂಡಿದ್ಯಾ, ಹೌದಣ್ಣ ಹೌದಣ್ಣ ಅಂತ ತಲೆ ಆಡಿಸ್ತಾರೆ. ಆಶ್ಚರ್ಯ ಅವ್ರಗಳಿಗೆ, ಅದು ಯಾಕೆ ನಿಂತ ಜಾಗದಲ್ಲಿ ಹೇಳ್ತಾನಲ್ಲ ಅಂತ. ಇದು ಯಾವ ರೀತಿ ಸಾಲ ಮನ್ನಾ ಯೋಜನೆ ಮಾಡಿದೀವಿ ಅಂದ್ರೆ, ಇವತ್ತು ಈ ವ್ಯಕ್ತಿ ನಾನು ಮುಖ್ಯಮಂತ್ರಿ ಆದಂತ ದಿನದಿಂದಲೇ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅಂತ ಹೇಳಿ ಯಾವ್ಯಾವ ರೀತಿಯ ಹೇಳಿಕೆ ಕೊಟ್ಟಿದ್ದಾನೆ ಇವತ್ತು ಈ ಕ್ಷೇತ್ರದ ಮಹಾಜನತೆ, ದಯವಿಟ್ಟು ಒಂದು ಬಾರಿ ಯೋಚನೆ ಮಾಡಿ. ನಾನು ಒಂದು ದಿನ ಮುಖ್ಯಮಂತ್ರಿ ಆಗಿ ಮುಂದುವರಿಯೋದನ್ನ ಸಹಿಸ್ಲಿಲ್ಲ ಇವನು. ಒಂದು ಕಡೆ ಹೇಳ್ತೇನೆ, ನಾನು ಅನಿತಕ್ಕ ನೆಂಟ ಅಂತಾನೆ, ಅಣ್ಣನಿಗೆ ಗೊತ್ತಿಲ್ಲ ಅನಿತಕ್ಕ ನೆಂಟ, ನನಗೇನಾದ್ರೂ ಒಂದು ಮಂತ್ರಿ ಸ್ಥಾನ ಕೊಟ್ಟುಬಿಡಿ, ಮುಂದಿನ ಚುನಾವಣೆಯಲ್ಲಿ ಜನತಾದಳಕ್ಕೆ ಬಂದ್ಬಿಡ್ತೀನಿ, 5 ಚಿಕ್ಕಬಳ್ಳಾಪುರದಲ್ಲಿ ಕೆಲಸಕ್ಕೆ ಬಂದ್ಬಿಡ್ತೀನಿ ನಾನು. ಎಲ್ಲ ನನ್ನ ಮಗನ ಒಂದು ಸಿದ್ಧ ಮೀಟಿಂಗ್ ಮಾಡಿದಾಗ ಅವತ್ತು ಇವನು ಇದ್ದ ನಿಖಿಲ್ ಇದ್ದ ಜೊತೆಯಲ್ಲಿ ಇದು ಹೇಳ್ತಾನೆ,
ಒಂದ್ ಕಡೆ ಇರ್ತಾನೆ ರವಿನಾ ಕರ್ ನಿಂಗೆ ಈ ಕರ್ಕೊಂಡ್ ಬಂದಿದ್ದಲ್ವಾ ರಾಧಾಕೃಷ್ಣ ಕರ್ಕೊಂಡ್ ಬಂದ, ಇನ್ನೊಂದ್ ಕಡೆ ಇವತ್ತು ಕುಮಾರಸ್ವಾಮಿಗೆ ತಿಳುವಳಿಕೆನೆ ಇಲ್ಲ, ಇಂಥವ್ರು ಮುಖ್ಯಮಂತ್ರಿ ಆಗಿರೋದೆ ನಮ್ ದೌರ್ಭಾಗ್ಯ ಅಂತ ಹೇಳ್ತಾನೆ, ಇಂಥವ್ರು ಮುಖ್ಯಮಂತ್ರಿ ಆಗಿರೋದು ನನ್ನ ದೌರ್ಭಾಗ್ಯ ಅಂತಾನೆ, ಸಿದ್ದರಾಮಯ್ಯವರೇ ಮುಂದುವರಿಬೇಕಾಗಿತ್ತು ಅಂತ ಹೇಳ್ತಾನೆ. ಈಗ ಸಿದ್ದರಾಮಯ್ಯ ಇನ್ನೊಬ್ಬ ಇದ್ದಾನೆ, ನನ್ನೊಬ್ಬ ಇದ್ದಾವನು, ಈ ಸಿದ್ದರಾಮಯ್ಯ ಬಿಟ್ಟಾಯ್ತು ಯಡಿಯೂರಪ್ಪನ ಹಿಡ್ಕೊಂಡವ್ರೆ. ಇವತ್ತು ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ, ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಚುಂಚನಗಿರಿ ಮಹಾಸ್ವಾಮೀಜಿಯವರು ಇಲ್ಲಿಯ ಮಕ್ಕಳಿಗೆ ಯಾವ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ ಶಿಕ್ಷಣ ಸಂಸ್ಥೆಯ ಮುಖಾಂತರ? ನಿರ್ಮಲಾನಂದ ಸ್ವಾಮೀಜಿಯವರು ನನಗೆ ಅಮೆರಿಕಾದಲ್ಲಿ ಯಾವ ಕಾಲಭೈರವೇಶ್ವರನ ದೇವಸ್ಥಾನವನ್ನ ನ್ಯೂ ಜರ್ಸಿನಲ್ಲಿ ಕಟ್ತಾ ಇದ್ದಾರೆ, ಈಗ ಅದಕ್ಕೆ ಫೌಂಡೇಶನ್ ಹಾಕೋದಕ್ಕೆ ನೀನೇ ಬರಬೇಕು ಅಂತ ಹೇಳಿ ಪರಮ ಪೂಜ್ಯ ಸ್ವಾಮೀಜಿಯವರು ನನ್ನ ಮೇಲೆ ಒತ್ತಾಯ ಹಾಕುದು. ಬಹಳ ಜನ ಹೇಳಿದ್ರು ಹೋಗ್ಬೇಡಿ ಕುಮಾರಣ್ಣ, ನಿಮ್ ಸರ್ಕಾರ ತೆಗಿಲಿಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ, ನೀವು ಅಮೆರಿಕಾಗ ಹೋದ್ರೆ ನಿಮ್ ಸರ್ಕಾರ ಉಳಿಯಲ್ಲ ಅಂದ್ರು. ನನಗೆ ನನ್ನ ಅಧಿಕಾರಕ್ಕಿಂತ ಮುಖ್ಯ ಯಾವ ಕಾಲ ಭೈರವೇಶ್ವರನ ದೇವಸ್ಥಾನ ಇವತ್ತು ನ್ಯೂ ಜರ್ಸಿನಲ್ಲಿ ಕಟ್ತಾ ಇದ್ದಾರೆ ಪರಮ ಪೂಜ್ಯ ಸ್ವಾಮೀಜಿಯವರು, ಆ ದೇವಸ್ಥಾನ ಕಟ್ಟತಕ್ಕಂಥದ್ದು ಮುಖ್ಯ ಅಂತ ನೀವು ತೀರ್ಮಾನ ಮಾಡಿ. ಹೋಗೋದಕ್ಕಿಂತ ಮುಂಚೆ ಇದೇ ಪಿ ಸಿ ಪಾಟೀಲಿಗೆ, ಇದೇ ಸುಧಾಕರ್ಗೆ, ನೋಡಪ್ಪ ನಾನು ಪರಮ ಪೂಜ್ಯ ಸ್ವಾಮೀಜಿಯವರ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ಹೋಗ್ತಾ ಇದ್ದೇನೆ, ನೀವುಗಳೇ ಈ ಸರ್ಕಾರ ಉಳಿಸ್ಲಿಕ್ಕೆ ನಾಯಕತ್ವ ವಹಿಸ್ಕೊಂಡು ಸರ್ಕಾರ ಉಳಿಸಿ, ಯಾವ ಕಾರಣಕ್ಕೂ ತೊಂದರೆ ಆಗಲಿಕ್ಕೆ ಅವಕಾಶ ಕೊಡಬೇಡಿ, ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿ ಈ ಪುಣ್ಯಾತ್ಮನಿಗೂ ಹೇಳೋದು. ಹೇಳ್ದೆ ಇಲ್ಲಣ್ಣ ನಾವೆಲ್ಲ ಇದ್ದೀವಿ, ಧೈರ್ಯವಾಗಿ ಹೋಗ್ಬ ನೀನು ಹೇಳಿ ನನ್ನ ಸ್ವಾಮೀಜಿಯವ್ರ ಜೊತೆ ಅಮೆರಿಕಾಗೆ ಕಳಿಸಿ, ಅಲ್ಲಿ ನಾನು ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಬುದ್ಧಿ ಪೂಜೆ ಮಾಡ್ತಾ ಇದ್ದೇನೆ, ಭೂಮಿ ಪೂಜೆ ಇಲ್ಲಿ ನಾನು ತೆಗಿಲಿಕ್ಕಿಲ್ಲ, ವ್ಯಾಪಾರ ನಡೆಸ್ಕೊಂಡು ಕೂತ್ಕೊಂಡು ಮುಗಿಸೋದು. ಇಂದು ಶುಗರ್ದು ಲೋ ಆಗತಕ್ಕಂಥದ್ದು ಟಿವಿಲಿ ಹೊಡಿತಾ ಇದ್ರು, ನಾನು ಅದು ಮೊದಲು ರೆಕಾರ್ಡ್ ಮಾಡಿ ಆ ಕುಟುಂಬದನ್ನು ಕರೆಸು ಬೆಂಗಳೂರಿಗೆ ಅಂತ ಹೇಳಿದೆ ನಮ್ಮ ಹುಡುಗರಿಗೆ ಬೆಳಿಗ್ಗೆ. ಯಾರು ಆ ರೀತಿ ಮಾಡ್ತಾರೆ, ಚಿಕಿತ್ಸೆ ಕೊಡಬೇಕಾಗಿರೋದು, ಆಸ್ಪತ್ರೆ ಕಟ್ಟಬೇಕಾಗಿರೋದು ಇದಕ್ಕೋಸ್ಕರಲ್ಲೇ. ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ, ನೀವೇ ಟಿವಿಗಳು, ನಾನು ಟಿವಿಯವರು ಇಂಥದನ್ನು ಮಾಡೋದಕ್ಕೆ ನಿಮ್ಮನ್ನು ಪ್ರಶಂಸೆ ಮಾಡ್ತೀನಿ, ನಮ್ಮ ಗಮನ ಸೆಳಿತೀರಿ ಟಿವಿಯವರು, ಅನುಕೂಲ ಇದೆ. ನೀವು ನನ್ನ ಅಪ್ರಿಷಿಯೇಟ್ ಮಾಡದೆ ಇದ್ರೂ ಪರವಾಗಿಲ್ಲ, ಆದ್ರೆ ನಿಮ್ಮಿಂದ ನನಗೆ ಹಲವಾರು ಮಾಹಿತಿಗಳು ದೊರಕುತ್ತೆ, ಅದಕ್ಕೆ ಟಿವಿ ನೋಡೋದು. ನೀವು ನನ್ನ ಬೈದ್ರೂ ಪರವಾಗಿಲ್ಲ, ನನ್ನ ಒಳ್ಳೆ ಕೆಲಸ ಹೇಳದೆ ಇದ್ರೂ ಪರವಾಗಿಲ್ಲ, ಆದ್ರೆ ಕೆಲವು ಬಡವರು ಇಂಥವ್ರು ಇದ್ದಾರಲ್ಲ, ಇಲ್ಲಿ ತೋರಿಸಿದ್ರೆ ಒಂದು 5-10 ನಿಮಿಷ ಬರ್ತದೆ, ನಾನು ರೆಕಾರ್ಡ್ ಮಾಡಿಸ್ತೆ. ಪಾಪ ಕುಟುಂಬ ಯಾವ್ದೋ ಸಣ್ಣ ಕೆಲಸ ಮಾಡ್ತಾನೆ, ದುಡಿಮೆ ಎಲ್ಲ ಲಕ್ಷಾಂತರ ರೂಪಾಯಿಗೆ ಸಾಲ ಮಾಡ್ಕೊಂಡಿದ್ದಾನೆ ಅಂತಲೇ ತೋರಿಸ್ತಾ ಇದ್ದೆ. ಇವತ್ತು ಆ ಕುಟುಂಬ ಕರೆಸ್ತಾ ಇದ್ದಾನೆ, ನಾಳೆ ಚುನಾವಣೆ ಮುಗಿತಿದ್ದಾಗ ಅವ್ರಿಗೇನು ಚಿಕಿತ್ಸೆ ಕೊಡಿಸ್ಬೇಕು, ಎಷ್ಟು ಲಕ್ಷ ಆದರೂ ಕೊಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ನಮ್ಮ ಹೆಸರು ಕೃಷ್ಣೇಗೌಡ, ಮಂಚನಹಳ್ಳಿ ಹೋಬಳಿಯ ಕಾರ್ಯಾಧ್ಯಕ್ಷರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸರ್, ಘೋಷಣೆ ಮಾಡಿದ್ದಾರೆ ಅಂತ ಇದು ಇವತ್ತಿನ ಪರಿಸ್ಥಿತಿ ಅಲ್ಲ, 20 ವರ್ಷಗಳಿಂದ ಮಾನ್ಯ ಕುಮಾರಸ್ವಾಮಿ ಯಡಿಯೂರಪ್ಪ ಮೊದಲು ಸಿ ಎಂ ಆದಾಗಿಂದಲೂ ನಿಲ್ತಾನೆ ಇದೆ. ನಾವು ಘೋಷಣೆ ಮಾಡಿದ್ದೀವಿ, ಟೈಪ್ ಮಾಡಿದ್ದೀವಿ, ಗಲಾಟೆಗಳು ಮಾಡಿದ್ದೀವಿ, ಆದರೆ ಹಿರಿಯ ಸುಧಾಕರ್ ಅವರು 5 ವರ್ಷ 6 ವರ್ಷ ಶಾಸಕ ಸ್ಥಾನ ನಿರ್ವಹಿಸಿದ್ದಾರೆ. ಇದೇ ಸಿದ್ದರಾಮಯ್ಯ 5 ವರ್ಷಗಳ ಸಿ ಎಂ, ಸಂಪೂರ್ಣ ಸಿ ಎಂ ಇದ್ದಾಗ ಕೂಡ ಸುಧಾಕರ್ ಯಾವತ್ತೂ ವಿಧಾನಸಭೆಯಲ್ಲಿ ಸರ್ಕಾರ ಎತ್ತಿಲ್ಲ ನಾನು ತಾಲೂಕು ಮಾಡಬೇಕು ಅಂತ. ಇದೇ ನಮ್ಮ ಕುಮಾರಸ್ವಾಮಿ 14 ತಿಂಗಳು ಅಧಿಕಾರ ನಡೆಸ್ತಾ ಹೋದ್ರೆ ಇದೇ ಸುಧಾಕರ್ ಅವರು ಇಲ್ಲಿ ಯಾವುದೇ ಕಾರಣಕ್ಕೆ ಮಂಚನಹಳ್ಳಿ ತಾಲೂಕು ಮಾಡಬೇಕು ಅಂತ ಈ ಒಂದು ದಿನ ಕೂಡ ನಮ್ಗೆ ಕೇಳಿರೋರಲ್ಲ. ಇತ್ತೀಚೆಗೆ ಹಲವಾರು ಕೃಷ್ಣಗಳು ಉದ್ಯೋಗ ಮಾಡಿಕೊಂಡು ರಾಜೀನಾಮೆ ಕೊಟ್ಬಿಟ್ಟು ಇವತ್ತು ತಾಲೂಕು ಘೋಷಣೆ ಮಾಡಿದ್ದೀನಿ ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಆ ತಾಲೂಕು ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂತಂದರೆ, ಒಂದು ತಾಲೂಕು ಮಾಡಬೇಕಾದ್ರೆ ಒಂದು ಸರ್ವಾಂಡಿಗೆ ಬೇಕಾಗುತ್ತೆ, ಒಂದು ಮತದಾರ ಪಟ್ಟಿ ಬೇಕಾಗುತ್ತೆ, ಅದಕ್ಕೆ ಎಷ್ಟು ಹಳ್ಳಿ ಸೇರ್ತದೆ ಒಂದು ಮಾಹಿತಿ ಬೇಕಾಗುತ್ತೆ, ಇವೆಲ್ಲ ಬಿಟ್ಟು ಸುಮಾರು ಸುಮ್ಮನೆ ತಾಲೂಕು ಘೋಷಣೆ ಅಂತ ಮಾಡಿಸಿದ್ದಾರೆ. ನಾವು ಏನು ನಮ್ಮ ಹೋಬಳಿಯಿಂದ ಕನಿಷ್ಠ ನಾವು ಸಾರುಗಳು ಅಂತ ಹೇಳೋದಿಲ್ಲ, ಲಕ್ಷಗಳು ಅಂತ ಹೇಳೋದಿಲ್ಲ,
ಏನು ನಮ್ಮ ಮತ್ತೊಂದು ಮಿತಿಮೀರಿ ನಾವು ಕೆಲಸ ಮಾಡಿ ಒಂದು 1,000 ಓಟ್ ಆದರೂ ನಮ್ಮ ಮಚ್ಚನಹಳ್ಳಿ ಒಬ್ಬಳಿಂದ ನೀಡ್ಕೊಡ್ತೀವಿ ನಮ್ಮ ರಾಧಾಕೃಷ್ಣ ಅವ್ರಿಗೆ ಅಂತ ನಾವು ಭಾಳ ಎಚ್ಚೆತ್ಕೊಂಡು ನಮ್ಮ ಆತ್ಮಪೂರ್ತವಾಗಿ ಹೇಳ್ತಾ ಇದ್ದೀವಿ.